परिमला, कभी काव्य साहित्य, कभी का साहित्य सरसियांध सुगंध सत्य दर्शना, सत्य दर्शना, सत्य दर्शना, दक्षिण सत्य दर्शना ಚಂದ್ರನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಮಹಾಭಾರತದಲ್ಲಿ ಗೀತೆ ಇದೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇದೆ ಹೀಗೆ ಅದರಲ್ಲಿ ರಾಮನ ಕಥೆ ಇದೆ ಅದರ ಆಚಾರ್ಯ ಮಧೂರು ಮಹಾಭಾರತ ತಾತ್ಪರ್ಯದಲ್ಲಿ ಅದರ ದಶಾವತಾರಗಳ ಕಥೆಯನ್ನು ಅದರೊಳಗೆ ತಂದಿಟ್ಟು ಅದರ ಮೂಲಕ ಒಂದು ಏಕಾರ್ಥವನ್ನು ತಂದು ನಮ್ಮ ಮುಂದೆ ತೋರಿಸ್ತಾರೆ ಹೀಗೆ ಏಕಾರ್ಥವನ್ನು ತೋರಿಸಿದ ಭಾರತದ ಮೊಟ್ಟ ಮೊದಲ ಆಚಾರ್ಯರು ಮಧ್ವರು ವಿಶೇಷವಾಗಿ ಇನ್ನು ಉಳಿದ ಯಾವ ಆಚಾರ್ಯರಿಗೂ ಈ ಪರಿಪ್ರೇಕ್ಷೆ ಇರಲಿಲ್ಲ ಆದರೆ ವಿಶೇಷವಾಗಿ ಮಹಾಭಾರತವನ್ನು ಮಾಡುವಾಗ ಇತಿಹಾಸ ಮತ್ತು ಪುರಾಣಗಳನ್ನು ಅಂದರೆ ವೇದಾರ್ಥವನ್ನು ತಿಳಿಬೇಕು ಅಂದಾಗ ಇತಿಹಾಸ ಪುರಾಣಗಳನ್ನು ಉಪಬ್ರಹ್ಮಣ ಮಾಡಬೇಕು ಅನ್ನೋದು ಇದರ ಹಿಂದಿರುವಂಥ ಮುಖ್ಯವಾದ ಸಂಗತಿ ಇದನ್ನು ಇಟ್ಕೊಂಡು ನಮ್ಮ ಆಚಾರ್ಯ ಬಲಂಜಿಯವರ ಜೊತೆಗೆ ಕೆಲವು ವಿಷಯಗಳನ್ನು ಮಾತಾಡೋಣ ಅಂತ ಅನ್ನೋದು ಬಲಂಜೆ ಆಚಾರ್ಯರಿಗೆ ಆಚಾರ್ಯ ಬಂಧಿಯವರು ನಮಸ್ಕಾರ ನಮಸ್ಕಾರ ಮಹಾಭಾರತ ಆತ್ಪರಣ್ಯದಲ್ಲಿ ರಾಮನ ಕಥೆ ಇದೆ ವ್ಯಾಸ ಕಥೆ ಇದೆ ಕೃಷ್ಣ ಕಥೆ ಇದೆ ಈ ಮೂರು ಕಥೆಗಳ ಜೊತೆಗೆ ದಶಾವತಾರದ ಕಥೆಯೂ ಅದರೊಳಗೆ ಬರುತ್ತೆ ಬಹುಶಃ ಹೀಗೆ ಪುರಾಣಗಳನ್ನು ಗೀತೆಯನ್ನು ವಿಷ್ಣು ಸಹಸ್ರನಾಮವನ್ನು ಹೀಗೆ ಅನೇಕ ಸಂಗತಿಗಳನ್ನು ಪೂರ್ಣಿಸಿ ಒಂದು ದೊಡ್ಡ ಒಂದು ಚಿತ್ರವನ್ನು ಒಂದು ಭವ್ಯ ಚಿತ್ರವನ್ನು ಆಚಾರ್ಯ ಮಧ್ಯವರು ನಮಗೆ ಉಣ್ಪಡಿಸಿದಾನೆ ಅದನ್ನ ತಾವು ಅನೇಕ ಕಡೆ ಇವುಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಿದಿರಿ ಆಚಾರ್ಯ ಅದ್ರ ಬಗ್ಗೆ ಸ್ವಲ್ಪ ಒಂದಷ್ಟು ಮಾತಾಡೋಣ ಅಂತ ಈಗ ಹೇಗೆ ಏಕಾರ್ಥವನ್ನು ಮಾಡ್ತಾರೆ ಇಡೀ ಅದನ್ನ ಇವುಗಳಲ್ಲಿ ಉಪನಿಷ್ ಏಕೆಂದರೆ ಬೇರೆಯವರಾದ್ರೆ ಆಚಾರ್ಯರು ಉಪನಿಷತ್ತನ್ನೇ ಪ್ರಧಾನವಾಗಿ ಇಟ್ಕೊಂಡು ಅವರು ಮಾತಾಡಿದ್ರು ಒಂದು ಆಚಾರ್ಯರು ಆದರೆ ಪುರಾಣ ಮತ್ತು ಇತಿಹಾಸ ಎರಡನ್ನೂ ಇಟ್ಕೊಂಡು ಮೊದಲು ಹೇಳಬೇಕು ಇವುಗಳಿಗೆ ಅರ್ಥ ನೋಡಬೇಕು ವೇದಗಳಿಗೆ ಅಂತ ಹೇಳಿ ಅಂದರೆ ಬರೀ ಉಪನಿಷತ್ ಮಾತ್ರ ಅಲ್ಲದೆ ವೇದದ ಮಂತ್ರಗಳಿಗೂ ಹೋದಂಥವ್ರು ಇಲ್ಲದೆ ಹೋದರೆ ಋಗ್ಭಾಷೆಯ ಬರೆಯೋದಕ್ಕೆ ಅವಕಾಶವೇ ಇರಲಿಲ್ಲ ಹೌದು ಅಲ್ವಾ ಈಗ ಮಹಾಭಾರತದಲ್ಲೇ ಒಂದು ಮಾತಿದೆ ಇತಿಹಾಸ ಪುರಾಣಾಭ್ಯಾಮ್ ವೇದ ಬ್ರಹ್ಮೇತ್ ಬಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಹರಿಷ್ಯತಿ ಅಂತ ವೇದಕ್ಕೆ ಅರ್ಥ ಮಾಡೋ ಮೊದಲು ಇತಿಹಾಸ ಪುರಾಣಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೋ ಇಲ್ಲದೇ ಇದ್ದರೆ ವೇದಕ್ಕೆ ನೀನು ಏನೋ ಅರ್ಥ ಮಾಡಿದಾಗತ್ತೆ ಪಾಪ ವೇದ ಅಸಹಾಯ ಅದು ಸುಮ್ಮನೆ ಅಯ್ಯೋ ನನ್ನ ಮರ್ಯಾದೆ ತೆಗಿತಾಳೆ ಅಂತ ಚಡಪಡಿಸಬೇಕು ಅಂತ ನನ್ನ ಅರ್ಥ ಅಲ್ಲ ಅಂತ ಹಾಗಿಲ್ಲ ನಡೆದ ಅನುವಾದದಲ್ಲೂ ಅಲ್ಲ ಈ ಕಥೆಯನ್ನು ದಶಾವತಾರದ ಕಥೆಗಿರುವ ನಾನಾ ಸಂಗತಿಗಳನ್ನೆಲ್ಲ ನೀವು ಪೋಣಿಸಿ ಹೇಳಿದಿರಿ ಅದನ್ನು ಹಾಗಾಗಿ ಈ ಮಹಾಭಾರತ ತಾತ್ವನಿರ್ಣಯ ಅನ್ನುವ ಒಂದೇ ಕೃತಿಯಲ್ಲಿ ಅವರು ಅನೇಕ ಕಥೆಗಳನ್ನು ತಂದು ದಶಾವತಾರದ ಕಥೆ ಹೇಳ್ತಾರೆ ಮತ್ತು ಆ ಕಥೆಗೆ ಉಪಾಂಗವಾಗಿ ಬೇರೆ ಇನ್ನಿತರೆ ಕಥೆಗಳನ್ನು ತಂದು ಜೋಡಿಸ್ಕೊಳ್ತಾರೆ ಹೀಗೆ ಈ ಕಥೆಗೆ ಒಂದು ಹೊಸ ಡೈಮೆನ್ಷನ್ನ ಹೌದು ಆಚಾರ್ಯ ಮದ್ದು ಕೊಡ್ತಾ ಇದ್ರಲ್ವ ಸ್ವಲ್ಪ ಅದನ್ನು ವಿವರಿಸಿ ಆಚರಣೆ ಅಂದರೆ ಈ ಥರದೊಂದು ಡೈಮೆನ್ಷನ್ ಕಥೆ ಅಂದರೆ ಕಥೆ ಮಾತ್ರ ಅಲ್ಲ ಈ ಕಥೆಗೆ ಬೇಕಾದಷ್ಟು ಒಳಾರ್ಥಗಳು ವಿಶೇಷಾರ್ಥಗಳು ಅದರೊಳಗಡೆ ಒಂದು ಕುಂಭಕ ಧ್ಯಾನದ ರೀತಿ ಇರುತ್ತೆ ಅನ್ನೋದನ್ನು ಅದು ಅದಕ್ಕೂ ಅವರಿಗೆ ಸ್ಫೂರ್ತಿ ನೋಡಿ ಇದು ಪುರಾಣದಲ್ಲೇ ಇರೋ ಒಂದು ಶ್ಲೋಕ ತ್ರಯೋರ್ಥ ಸರ್ವವೇದೇಶು ಸರ್ವ ವೇದೇಶು ನಾವು ವೇದಕ್ಕೆ ಒಂದು ಅರ್ಥ ಹೇಳ್ತಾರೆ ಈಗ ಒಂದು ಸಾಯಣರ ಭಾಷೆ ಇರೋದು ಪಾಪ್ಯುಲರ್ ಆಗಿ ಬೇರೆ ಇದೆ ಬಟ್ ಹೆಚ್ಚು ಪಾಪ್ಯುಲರ್ ಆಗಿರೋದು ಮತ್ತು ಹೆಚ್ಚು ವಿಸ್ತಾರ ಆಗಿರೋದು ಒಂದೇ ಓನ್ಲಿ ಸಾಯಣ ಭಾಷೆ ಸಾಯಣ ಭಾಷೆ ಅದು ಒಂದು ಅರ್ಥ ಹೇಳ್ತಾರೆ ಅವರು ಅದು ಕೂಡ ಯಾವ ಅರ್ಥ ಅಂದರೆ ಅರ್ಥ ನೀವು ಯಜ್ಞ ಮಾಡುವ ಯಾಜ್ಞಿಕರಿಗೆ ಏನು ಅರ್ಥ ಬೇಕೋ ಅದನ್ನಷ್ಟೇ ಹೇಳ್ತಾರೆ ಈಗ ಉದಾಹರಣೆಗೆ ಇಡೀ ಪವಮಾನ ಮಂಡಲ ಅದು ಸೋಮ ಪವಮಾನೋ ದೇವತಾ ಅಂತ ಹೇಳ್ತಾರೆ ಅದು ಪ್ರಾಣತತ್ವವನ್ನು ಹೇಳೋ ಮಂತ್ರ ಪೌಮಾನ ಶಬ್ದಕ್ಕೆ ಅದೇ ಅರ್ಥ ಆದರೆ ಅವರು ಪವಮಾನ ಅಂದರೆ ಪೂಂಗ ಕ್ಷರಣೆ ಸುರಿಯುವ ಸೋಮರಸ ಬರೀ ಸೋಮರಸ ಇಡೀ ಒಂದು ಮಂಡಲದಲ್ಲಿ ದೇವತೆ ಅದನ್ನು ಸೋಮರಸ ಅಂತಾರೆ ಅವರು ಅಲ್ಲ ಅದು ಜೀವ ಇಲ್ಲದ ಆ ಒಂದು ಪ್ರಾಣಿಯನ್ನು ಸ್ತೋತ್ರ ಮಾಡಿ ಏನು ಉಪಯೋಗ ಅದು ಸೋಮರಸವನ್ನು ಇವರು ಎಷ್ಟು ಬೇಕಾದ್ರೂ ಸ್ತೋತ್ರ ಮಾಡಿ ಅದು ಏನು ರಿಯಾಕ್ಟ್ ಆಗೋಲ್ಲ ವೇಸ್ಟ್ ಅದು ಆ ಥರ ಇದ್ದಾಗ ಅದಕ್ಕೆ ಆಚಾರ್ಯ ಹೇಳಿದ್ರು ತ್ರಯೋರಥ ಸರ್ವ ವೇದೇಶು ವೇದದ ಒಂದೊಂದು ಮಂತ್ರಕ್ಕೂ ಮೂರು ಮೂರು ಅರ್ಥ ಇದೆ ಒಂದು ಈಗ ನೋಡಿ ಅಗ್ನಿ ಅಗ್ನಿ ಅಂದರೆ ಬೆಂಕಿ ಅಲ್ವೇ ಅಲ್ಲ ಅದು ಒಂದು ಜಡ ಅದು ಅದನ್ನು ಆ ಬೆಂಕಿಯಲ್ಲಿ ಒಬ್ಬ ದೇವತೆ ಇದ್ದಾನಲ್ಲ ಅಗ್ನಿದೇವ ಅಂತ ಹೇಳ್ತೇವೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೋದು ಅಂತೇವಲ್ಲ ಸಾಕ್ಷಿ ಆಗ್ಬೇಕಾದ್ರೆ ಒಂದು ಚೈತನ್ಯ ಇರಬೇಕಲ್ಲ ಅಗ್ನಿದೇವತೆ ಅಗ್ನಿದೇವತೆಯ ಒಳಗೆ ಪ್ರಾಣಾಗ್ನಿ ಪ್ರಾಣಾಗ್ನಿ ಒಳಗೆ ಅಗ್ನಿ ನಾರಾಯಣ ಹೀಗೆ ಪ್ರತಿಯೊಂದು ಮಂತ್ರ ಮೂರು ನೆಲೆಯಲ್ಲಿ ಅರ್ಥ ಹೇಳುತ್ತೆ ಒಂದೇ ಅರ್ಥ ಅಲ್ಲ ಅಲ್ಲಿಗೆ ಮೂಗಿತಾ ಅವ್ರು ಹೇಳ್ತಾರೆ ದಶಾರ್ಥ ಸರ್ವಭಾರತೆ ಅಂತ ಭಾರತದಲ್ಲಿ ಒಂದೊಂದು ಶ್ಲೋಕಕ್ಕೂ ಅಥವಾ ಒಂದೊಂದು ಶಬ್ದಕ್ಕೂ ಇರ್ಬೋದು ಹತ್ತು ಹತ್ತು ಅರ್ಥಗಳಿವೆ ಎಂದರು ಇದೆಲ್ಲ ನೀವು ಇಷ್ಟು ಅರ್ಥಗಳು ಹೋಗಬೇಕಾದ್ರೆ ಅದನ್ನು ನೀವು ಅದರ ಆಯಾಮಗಳನ್ನು ಬೇರೆ ಮಾಡಿಕೊಂಡು ಅದರ ಅಂತರಂಗದ ಅರ್ಥ ಅದರ ಮನೋವೈಜ್ಞಾನಿಕ ಅರ್ಥ ಹೋಗದೆ ಬರೀ ಐತಿಹಾಸಿಕ ಅರ್ಥ ಹತ್ತು ಬಗೆಯಲ್ಲಿ ಹೇಳಲಿಕ್ಕೆ ಬರೋದೇ ಇಲ್ಲ ಆಮೇಲೆ ವಿಷ್ಣು ಸಹಸ್ರ ಬಂದಾಗ ವಿಷ್ಣು ಸಹಸ್ರನಾಮ ಅಪಿ ನಿರಂತರ ಶತಾರ್ಥಕ್ಕಂಥ ಒಂದೊಂದು ಶಬ್ದಕ್ಕೆ ನೂರು ನೂರು ಅರ್ಥ ಹೇಳಿಕ್ಕೆ ಬರುತ್ತೆ ಅಂತ ಇವತ್ತು ಯಾರು ಹೇಳುವವರಿಲ್ಲ ಅದು ಹೇಳಲಿಕ್ಕೆ ಆಗುವುದೂ ಇಲ್ಲ ಬಟ್ ಆ ಚಾಲೆಂಜ್ ಆಚಾರ್ಯರ ಕಾಲದಲ್ಲಿ ಬಂದಿತ್ತು ಅವರು ಹೀಗೆ ಹೇಳಿದಾಗ ಪಂಡಿತರು ಆಕ್ಷೇಪ ಮಾಡಿದರಂತೆ ನೂರ ಅರ್ಥ ಎಲ್ಲಿದೆ ಹೇಳಿ ನೋಡೋಣ ಅಂತ ಅದಕ್ಕೆ ನಾನು ಹೇಳ್ತೇನೆ ನೀವನ್ನ ರಿಪೀಟ್ ಮಾಡಬೇಕು ಹಾಗೆ ಹೇಳ್ತಾರೆ ಇವಾಗ ಒಂದು ಇಪ್ಪತ್ತೈದು ಮೂವತ್ತು ಅರ್ಥ ಹೇಳಿ ನಾನು ಮೂವತ್ತು ಅರ್ಥ ಹೇಳಿದೆ ಅದನ್ನು ರಿಪೀಟ್ ಮಾಡಿ ಆಮೇಲೆ ಹೇಳ್ತೇನೆ ಅಂತ ಯಾರಿಗೂ ರಿಪೀಟ್ ಮಾಡಲಿ ಬರಲಿಲ್ಲ ನಿಮಗೆ ಮುಂದಿನದ್ದು ಹೇಳಿ ಏನು ಉಪಯೋಗ ನೋಡ್ಬಿಟ್ರು ಅಂದರೆ ಮಾ ಹೇಳಿ ತೋರಿಸಿದ್ದಾರೆ ಆ ರೀತಿ ಒಂದು ಪ್ರತಿಯೊಂದು ವಿಷಯಗಳಲ್ಲಿ ಅವರಿಗೆ ಒಂದು ಹೊಸ ದೃಷ್ಟಿ ಇತ್ತು ಜನರಿಗೆ ಒಂದು ಹೊಸತನ ಕೊಡಬೇಕು ಇವತ್ತು ಅಧ್ಯಾತ್ಮ ಹಳಸಿದ ನಿಂತ ನೀರಾಗಿದೆ ಇದು ಇವತ್ತಲ್ಲ ಅವ್ರ ಕಾಲದಲ್ಲೂ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅದು ಹರಿಯುವ ನೀರಾಗಬೇಕು ಅದು ನಿಂತ ನೀರಾಗಬಾರದು ಅನ್ನುವಂಥ ಎಚ್ಚರದಿಂದ ಶಾಸ್ತ್ರಕ್ಕೆ ಇಂಟರ್ಪ್ರಿಟೇಷನ್ ಕೊಡುವಂಥ ಕೆಲಸ ಆಚಾರ್ಯ ಮಧ್ವರು ಮೊದಲ ಬಾರಿ ಮಾಡಿದರು ಅದೇ ತಾವು ಹೇಳೋದಾಗೆ ಮೂರು ಅರ್ಥಗಳು ಅದನ್ನು ಸ್ವಲ್ಪ ಆ ಮೂರು ಅರ್ಥಗಳನ್ನು ಸ್ವಲ್ಪ ವೇದದ ಒಂದು ಸೂಕ್ತವನ್ನು ಗಮನ ಈ ಪವಮಾನ ಸೂಕ್ತದಲ್ಲಿ ತಾವು ಹೇಳಿದ್ರಿ ಅಗ್ನಿಯಿಂದ ಅಗ್ನಿ ನಾರಾಯಣವರೆಗೆ ಮೂರು ನೆಲಗಳಲ್ಲಿ ಹೇಗೆ ಅಂತ ಉಳಿದ ಎಲ್ಲ ಸೂಕ್ತಗಳಿಗೂ ಈ ಅರ್ಥವನ್ನೇ ಆಚಾರ್ಯರು ಆಚ ಮಧ್ಯವರು ಅದರ ಕಡೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವೃಗ್ಭಾಷ್ಯದಲ್ಲಿ ಹೇಳ್ತಾರೆ ಅವರು ಅವರು ಒಂದು ಅದನ್ನು ಪ್ರಸಿದ್ಧಾರ್ಥವನ್ನೇ ಹೇಳಿಕೊಂಡು ಹೋಗ್ತಾರೆ ಅವರು ಅಗ್ನಿಮೀಳೆ ಅಂದರೆ ದೇವತೆ ಆದರೆ ಅದನ್ನು ನೀವು ಅಗ್ನಿ ಅಗ್ನಿ ನಾರಾಯಣದಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅಲ್ಲಲ್ಲೆಲ್ಲಲ್ಲಿ ಹಿಂಟ್ ಕೊಡ್ತಾರೆ ಬಟ್ ಬಹಳ ಸುಲಭ ಅದು ಇಂಟರ್ಪ್ರಿಟೇಷನ್ ಆದರೆ ಕಷ್ಟ ಯಾವುದು ಗೊತ್ತುಂಟಾ ನೀವು ಇದು ಇದು ಬರೀ ಸ್ತೋತ್ರ ಋಗ್ವೇದ ಅಂದರೆ ಅಗ್ನಿಯ ಸ್ತೋತ್ರ ಅಗ್ನಿ ಅನ್ನೋದಕ್ಕೆ ನಾರಾಯಣ ಅಂತ ಅರ್ಥ ಮಾಡಿಬಿಟ್ಟು ಸೈ ಅಲ್ಲಿ ಇಂದ್ರ ಅನ್ನೋದಕ್ಕೆ ಇಡೀ ಪರಮೇಶ್ವರಿಯೇ ಪರಮೇಶ್ವರ ಅಲ್ಲಿ ಏನು ಉಳಿದದ್ದಿನ ಅಂಥ ಇಲ್ಲ ನಿಮಗೆ ತಾಪತ್ರೆ ಬರೋದು ಯಜುರ್ವೇದದಲ್ಲಿ ಯಜುರ್ವೇದದಲ್ಲಿ ಅದರ ಬರೀ ಕರ್ಮಕಾಂಡ ಅದು ಹಾಂ ಜ್ಯೋತಿಷ್ಠೋಮೆ ನ ಸ್ವರ್ಗ ಗಾಮೋಯೇ ಜೇತ ವಸಂತೆ ವಸಂತೆ ಜ್ಯೋತಿಷ್ ಜ್ಯೋತಿಷ್ಠೋಮೆ ಆಗ ಇದನ್ನು ಭಗವತ್ಪ್ರವಾಹ ಹೇಗೆ ಕೂಡಿಸೋದು ಆಚಾರ್ಯ ಹೇಳಿದರು ಅದು ಕೂಡ ಭಗವತ್ಪ್ರವಾಹ ಕೂಡ್ಸಿಗೆ ಬರುತ್ತೆ ವಸಂತೆ ವಸಂತೆ ಜ್ಯೋತಿಷ ಯಜೇತ ಪ್ರತಿ ವಸಂತದಲ್ಲಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಇದು ಅದರ ಅರ್ಥ ಅಷ್ಟೇ ಬರೆಯೋದು ಆಚಾರ್ಯ ಹೇಳಿದರು ಸ್ವಲ್ಪ ಯೋಚನೆ ಮಾಡಿ ಇದು ಭಗವಂತನ ಕಡೆಗೆ ತಿರುಗಿಸುತ್ತೆ ಮನೆ ಹೇಗೆ ವಸಂತೆ ಅಂತ ಸಂಬಂಧ ಹೇ ವಸಂತೆ ಏನು ವಸಂತಿಶ್ಚ ವಸನ್ನ ತತಃ ಎಲ್ಲ ಕಡೆ ವ್ಯಾಪಿಸಿ ಅಲ್ಲಿ ವಾಸ ಮಾಡುವವನು ಅಂದರೆ ಆಮ್ನಿ ಪ್ರೆಸೆಂಟ್ ಆ್ಯಂಡ್ ಇನ್ವೆಲ್ಲರ್ ಆಫ್ ಎವ್ರಿಥಿಂಗ್ ಅಂತ ಅರ್ಥ ವಸಂತಿ ಹನ್ನೆ ಎಲ್ಲ ಕಡೆ ತುಂಬಿರುವ ಎಲ್ಲದರ ಒಳವು ಇರುವ ತತ್ವವೇ ಹೇ ವಸಂತೆ ಹೇ ಜ್ಯೋತಿಷ ಜ್ಯೋತಿ ಶಃ ಪ್ರಾಣರೂಪತಃ ಶಾ ಅಂದರೆ ಶಕಾರ ಪ್ರಾಣ ಆತ್ಮ ಎಲ್ಲ ಚಲನೆ ಕೊಡ್ತಕ್ಕ ಬೆಳಕು ನೀನು ಆ ಯಜ್ಞೇ ತಸ್ಯ ಆ ಎಲ್ಲ ಯಜ್ಞಗಳಿಂದ ಆರಾಧ್ಯನು ನೀನು ಸರ್ವದೈವ ನಮಸ್ಕಾರ ಕೇಳುವ ಹೀಗೆ ನೀವು ಯಾವ ಮಾತನ್ನು ಕೊಡಿ ನೀವು ಒಂದು ನೆಲೆಯಲ್ಲಿ ನಿಂತು ಅದನ್ನು ಭಗವತ್ ಪರವಾಗಿ ಅನ್ವಯ ಮಾಡಲಿಕ್ಕೆ ಬರುತ್ತೆ ಅದರಿಂದ ಈ ಸಮಸ್ತ ವೇದಗಳು ಅದು ಯಜುರ್ವೇದ ಇರಲಿ ಋಗ್ವೇದ ಇರಲಿ ಸಾಮವೇದ ಇರಲಿ ಮತ್ತು ಇನ್ನೊಂದು ಏನು ಸಾಮವೇದ ವೈಶಿಷ್ಟ್ಯ ಏನು ಗೊತ್ತಾ ಭಾಷೆಗೆ ಅರ್ಥ ಬರುವುದೇ ನಾದದ ಮೂಲಕ ಸಾಮವೇದ ನಾದ ಪ್ರಧಾನ ಈಗ ನಮಗೆ ನಾದಕ್ಕೆ ಅರ್ಥ ಇಲ್ಲದೇ ಇದ್ದರೆ ಭಾಷೆ ಕಮ್ಯುನಿಕೇಟೇ ಆಗೋದಿಲ್ಲ ಈಗ ನಾನು ನಿಮಗೆ ಊಟ ಆಯ್ತಾ ಅರ್ಥ ನಿಮಗೆ ಊಟ ಆಯ್ತಾ ಇದು ಕ್ವಶಿಯನ್ ಮಾರ್ಕ್ ಇದಕ್ಕೊಂದು ನಾದಕ್ಕೆ ಅರ್ಥ ಇದೆ ಅದು ನೀವು ಊಟ ಆಯ್ತಾ ಅಂತ ಆಕಾಶ ನೋಡಿದ್ರೆ ಅರ್ಥ ಆಗೋದಿಲ್ಲ ಆ ಒಂದು ಕ್ವೆಶನ್ ಮಾರ್ಕನ್ನು ನಾವು ಬರೆಯುವಾಗ ಪಂಕ್ಚುವೇಶನ್ ಕ್ವೆಶನ್ ಮಾರ್ಕ್ ಹಾಕ್ತೇವೆ ಮಾತಾಡುವಾಗ ನಿಮಗೆ ಊಟ ಆಯ್ತಾ ಪ್ರಶ್ನೆ ಚಿಹ್ನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ ಊಟ ಆಯ್ತಾ ಅಂತ ಕೇಳೋದಿಲ್ಲ ಪ್ರಶ್ನೆ ಹೀಗೆ ನಾದದಿಂದಲೇ ವಾಕ್ಯಕ್ಕೆ ಅರ್ಥ ಬರೋದು ಆ ನಾದ ಹೇಗೆ ಅರ್ಥ ಕೊಡುತ್ತೆ ಅನ್ನೋದರ ಎಕ್ಸ್ಪೆರಿಮೆಂಟು ಸಾಂವೇದ ಈಗೇನು ಎಲ್ಲವನ್ನು ನಾವು ಅಧ್ಯಾತ್ಮದಲ್ಲಿ ಹೇಗೆ ಕೊಂಡೋಗಿ ಒಯ್ಲಿಕ್ಕೆ ಬರುತ್ತೆ ಅದನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ತೋರಿಸೋರು ಅಂದರೆ ನಾದದ ಅರ್ಥ ಕೂಡ ಬರೆದಿದ್ದಾರೆ ಅವರು ಮದ್ಗುರು ಹೌದು ಈಗ ವೇದದಲ್ಲಿ ಮುಖ್ಯವಾಗಿ ನಾಲ್ಕು ನಾದಗಳು ಅಗ್ನಿ ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಅವ್ರು ಹೇಳ್ತಾರೆ ಅನುದಾತ್ತಾರ್ಥ ಎಲ್ಲಿ ಅನುದಾತ್ತ ಸ್ವರ ಇದೆ ಅದು ಗಟ್ಟಿ ಒತ್ತಿ ಅವಧಾರಣೆ ಉದಾತ್ತಸ್ಯ ಉಚಿತ ಉದಾತ್ತ ಇದ್ದಾಗ ಅದಕ್ಕೆ ಎತ್ತರದ ವಸ್ತು ಎನ್ನುವ ಅರ್ಥವನ್ನು ಕೊಡುತ್ತೆ ಸ್ವರಿತ ಉಂಟಲ್ಲ ಅದು ಮೇಲೆ ಹೋಗಿ ಕೆಳಗೆ ಬರ್ಬೇಕು ಹಾಂ ಅದು ಅದು ನೀಚತ ಸ್ವರಿತಸ್ಯಾರ್ಥ ಅದು ನೀಚತ್ವವನ್ನು ಹೇಳುತ್ತೆ ಕೆಳಗೆ ನಮ್ಮನ್ನು ಕೆಳಗೆ ಇಳೀತದೆ ಪರಿಚಯಸೇ ಯಥಾ ಸ್ಥಿತಿ ಈಗ ನೋಡಿ ನೀವು ಅಗ್ನಿ ಮೀಳೆ ತೊಗೊಳ್ಳಿ ಅಗ್ನಿ ಮಿ ಅಂತ ಅಲ್ಲಿ ಆ ಅನುದಾತ್ತ ಆ ಅನುದಾತ್ತ ಆದರೆ ಅಗ್ನಿ ಅಗ ಚಲನಶೀಲವಲ್ಲದ್ದು ಅಕಾರದ ಅರ್ಥ ಅದು ದೃಢ ಅಂದರೆ ಅದು ಸ್ವತಃ ಚಲನೆ ಈ ಜಗತ್ತಿಗೆ ಇಲ್ಲವೇ ಇಲ್ಲ ಅದಕ್ಕೆ ಅಗ್ನಿ ಅದಕ್ಕೆ ಚಲನೆ ಕೊಡುವವನು ನಯತಿ ಅವನು ಎತ್ತರದ ವಸ್ತು ಅದು ಆ ಅದರ ಮುಂದೆ ನಾನೀಗ ಅದನ್ನು ಸ್ತೋತ್ರ ಮಾಡಲಿ ನಿಂತಿದ್ದೇನೆ ಅಗ್ನಿ ಮೀ ನಾನು ಸಣ್ಣ ವಸ್ತು ಅದರ ಮುಂದೆ ಮತ್ತು ಅದು ದೊಡ್ಡದು ನಾನು ಸಣ್ಣದನ್ನುವುದು ಪ್ರಚಯ ಯಥಾಸ್ಥಿತಿ ಅದು ಬದಲಾಗದ ಸತ್ಯ ಹೀಗೆ ಸ್ವರದಿಂದ ಒಂದು ವಾಕ್ಯಕ್ಕೆ ನಾದದ ಮೂಲಕ ನಾದದ ಮೂಲಕ ಹೊಸ ಅರ್ಥ ಕೊಡ್ಲಿಕ್ಕೆ ಬರುತ್ತೆ ಅದನ್ನು ಇವತ್ತು ಪಂಡಿತರು ಮರೆತು ಬಿಟ್ಟಿದ್ದಾರೆ ವೇದಜ್ಞರು ಮರೆತು ಬಿಟ್ಟಿದ್ದಾರೆ ಈಗ ವೇದ ಓದ ವೇದ ಓದ್ದವರಿಗೆ ಅವರಿಗೆ ಬರೀ ಬಾಯಿಪಾಟ ಕಲಿಯಲಿಕ್ಕೆ ಗೊತ್ತು ವಾರ್ತಾ ಸುಡು ತಿನ್ಲಿಕ್ಕೆ ಬರೋಲ್ಲ ಇದೆಲ್ಲ ಆಭಾಸಗಳು ಅಂದರೆ ಈ ವೇದದ ಆಧ್ಯಾತ್ಮಿಕ ಅಧ್ಯಾತ್ಮ ಆಧ್ಯಾತ್ಮಿಕ ಅರ್ಥ ಎಷ್ಟು ಬಹುಮುಖ್ಯವಾದದ್ದು ಅಂತ ಆಚಾರ್ಯ ಮಧ್ಯವರು ಮೊದಲು ತೋರಿಸ್ರು ಮೊದಲು ತೋರಿಸೋರು ಅದೇ ಆ ಸ್ವರಗಳಿಗೆ ಈ ಒತ್ತು ಕೊಟ್ಟು ಪಾಣನಿಯ ಪ್ರಕಾರ ಸ್ವರ ಅನ್ನೋದು ಅದು ಶಬ್ದದ ಸ್ವಭಾವ ಅದಕ್ಕೆ ಅರ್ಥ ಇಲ್ಲ ಅದಕ್ಕೆ ಅರ್ಥ ಇದೆ ಅಂತ ಹೇಳಿದವರು ಆಚಾರ್ಯರು ಅದು ಆ ಪಾಣಿನಿಯ ಈ ಮಾತಿಗೆ ಒಂದು ಪಾರಂಪರಿಕವಾಗಿ ಹಿಂದೆ ಆ ವಿಚಾರವಿತ್ತ ಆಚಾರ್ಯೆ ಆ ಪಾಣಿನಿ ಈ ರೀತಿ ಹೇಳೋಕ್ಕೆ ಕೇವಲ ವ್ಯಾಕರಣದ ಪ್ರಕಾರ ಅದು ಆ ಶಬ್ದದ ಸ್ವಭಾವ ಈಗ ಅಗ್ನಿ ಅನ್ನೋದು ಅದು ಅಂತೋದಾತ್ತ ಇಂದ್ರ ಅನ್ನೋದು ಆದ್ಯುದಾತ್ತ ಹೀಗೆ ಒಂದು ಒಂದು ಉದಾತ್ತ ಎಲ್ಲಿ ಅನ್ನೋದು ಆ ಶಬ್ದದ ಸ್ವಭಾವ ಸ್ವಭಾವಕ್ಕೆ ಮುಗಿದೋಯ್ತು ಅದಕ್ಕೆ ಅರ್ಥ ಹೇಳೋದಿಲ್ಲ ಅವರು ಅದಕ್ಕೆ ಅರ್ಥ ಹೇಳುವ ಪ್ರಯತ್ನ ಭಾಳ ವಿಶಿಷ್ಟವಾದ ರೀತಿಯಲ್ಲಿ ಮಾಡಿದವರು ಆಚಾರ್ಯ ಅಂದರೆ ಹೀಗೆ ಆಚಾರ್ಯರ ಕ್ರಿಯೇಟಿವ್ ಕೊಡುಗೆಯನ್ನು ನೀವು ಲೆಕ್ಕ ಮಾಡ್ತಾ ಹೋದರೆ ಸಿಕ್ಕಾಬಿಟ್ಟ ಇದೆ ಅನಂತ ಆ ಮೊದಲು ಯಾರೂ ಆ ರೀತಿ ಪ್ರಯತ್ನವೇ ಮಾಡಿಲ್ಲ ಆಧುನಿಕ ಕಾಲದಲ್ಲೂ ಟಿ ವಿ ಶಾಸ್ತ್ರಿಗಳು ಅವರು ಋಗ್ಭಾಷಿಕೆ ಅವ್ರ ಋಗ್ ಸಂಹಿತೆಗೆ ಅವರು ಭಾಷೆ ಬರೆಯುವಾಗ ಅವರು ಮಧ್ವ ಮಧ್ವರ ಆಚಾರ್ಯ ಮಧ್ವರು ನೆನಪು ಮಾಡಿಕೊಳ್ತಾರೆ ನೆನಪು ಮಾಡಿಕೊಳ್ತಾರೆ ಅವರು ಒಂದು ವಾಕ್ಯ ಹೇಳ್ತಾರೆ ಇಂಟ್ರೊಡಕ್ಷನ್ನಲ್ಲಿ ವೇದಾನಾಂ ಅಧ್ಯಾತ್ಮಪರತಾ ನಾಸ್ತೀತಿ ಕೋನಾಮ ಬ್ರೂತೆ ಮಧ್ವ ಭಾಷ್ಯೇಶು ಸೋದ್ ಆಚಾರ್ಯ ಬದ್ಧವರ ಭಾಷೆ ನಮ್ಮ ಕಣ್ಮುಂದೆ ಇರುವಾಗ ಅಧ್ಯಾತ್ಮ ಅರ್ಥ ಇಲ್ಲ ಅಂತ ಹೇಳುವ ಧೈರ್ಯ ಯಾರು ಮಾಡ್ತಾರೆ ಅಂತ ಕೇಳ್ತಾರೆ ಅವರು ಅಲ್ಲ ಇದು ಆಚಾರ್ಯ ಮಧ್ವರು ಇಪ್ಪತ್ತನೇ ಶತಮಾನದಲ್ಲೂ ಟಿ ವಿ ಕಪಾಳಶಾಸ್ತ್ರಿ ಅಂಥವ್ರಿಗೂ ಕೂಡ ಈ ವೇದದಲ್ಲಿ ಅಧ್ಯಾತ್ಮವೇ ಬಹಳ ಮುಖ್ಯವಾದದ್ದು ಅದು ಯಾಜ್ಞಿಕ ಅರ್ಥ ಅಲ್ಲ ಹೌದು ಯಾಜ್ಞಿಕಾರ್ಥ ಅಲ್ಲ ಅಧ್ಯಾತ್ಮ ಅನ್ನೋದೇ ಅದರ ಪ್ರಮುಖವಾದ ಸಂಗತಿ ಅಂತ ಹೇಳುವ ಈ ಮಾತನ್ನು ನೀವು ಬೇರೆ ಬೇರೆ ಸೂಕ್ತಗಳಿಗೆ ಭಾಷೆ ಬರೆಯುವಾಗ ಆಚಾರ್ಯ ಈ ಚತುರ್ದಶ ಸೂಕ್ತಾನೇ ಬರೆದಿದ್ದೀರಿ ಹಸಿವಾಮೀಯ ಸೂಕ್ತಕ್ಕೆ ಬರೆದಿದ್ದೀರಿ ಶ್ರೀ ಸೂಕ್ತಕ್ಕೆ ಬರೆದಿದ್ದೀರಿ ಪುರುಷ ಸೂಕ್ತಕ್ಕೆ ಬರೆಯುವಾಗೆಲ್ಲ ಆಚಾರಿ ಮಧ್ವರ ಈ ಅಧ್ಯಾತ್ಮದ ಈ ಪರಿಕಲ್ಪನೆ ಅಧ್ಯಾತ್ಮವೇ ನಿಶ್ಚಿತ ಪ್ರಯೋಜನವೇನಿಗೆ ಅಂತ ರತ್ನಕೋರ್ಣಿ ಒಂದು ಕಡೆ ಅವನು ನನಗೆ ಕಾವ್ಯಾನದಲ್ಲಿ ಅಧ್ಯಾತ್ಮವೇ ಅಪ್ಪ ಅದು ಬಿಟ್ಟರೆ ನನಗೆ ಇನ್ನೇನು ಬೇರೆ ಕಾಣಿಸೋಲ್ಲ ಅಂತ ಅಧ್ಯಾತ್ಮ ವಿದ್ವಿದ್ಯಾನಮ ಅನ್ನೋದು ಒಂದು ಸೂತ್ರವಾಗಿ ಇದ್ದೇ ಇದೆ ಆ ಸೂತ್ರವಾಗಿರೋದನ್ನು ತಾವು ನೀವು ಏನು ಮಾಡಿದ್ರೆ ಆಚಾರ್ಯ ಭಾಷ್ಯದ ಬರೆಯುವಾಗೆಲ್ಲ ಈ ನೀವು ಯಾವ್ಯಾವ ಸೂಕ್ತಗಳಿಗೆ ಅನುವಾದ ಮಾಡಿ ಅನುವಾದ ಮಾಡಿ ಸೂಕ್ತಗಳಿಗೂ ಇರ್ಬೋದು ಕನ್ನಡಕ್ಕೆ ಅನುವಾದ ಮಾಡಿದ್ದು ಆದರೆ ಮುಖ್ಯವಾಗಿ ನೀವು ಭಾಷ್ಯವನ್ನು ಬರೆಯುವಾಗ ಈ ಕಲ್ಪನೆಯನ್ನು ಅಂದರೆ ಈ ಪರಿಕಲ್ಪನೆಯನ್ನು ಪ್ರಧಾನವಾಗಿ ವಿವಕ್ಷಿಯಾಗಿ ನೀವು ಹಿಡ್ಕೊಂಡಲ್ವಾ ಆಚಾರ್ಯ ಹೌದು ಹೌದು ಅದಕ್ಕಾಗಿ ನಿಮಗೆ ಈಗ ಅನೇಕ ಸೂಕ್ತಗಳನ್ನು ನೀವು ಹೇಳುವಾಗಲೂ ಕೂಡ ಉದಾಹರಣೆಗೆ ಹಸಿವಾಮಿ ಸೂಕ್ತಕ್ಕೆ ನೀವು ಮಾಡಿದ ವಿವರಣೆ ಏನಿದೆಯೋ ಬಹುಶಃ ಇದು ಮಧ್ವರ ಆಚಾರ್ಯ ಮಧ್ವರ ಬೆಳಕಿನಲ್ಲಿ ನೀವು ಕಿಸ್ತರಣೆ ಒಂಚೂರು ಅದನ್ನು ವಿವರಿಸಿ ಆಚಾರ್ಯ ನೀವು ಹೇಗೆ ಅದನ್ನು ನಾನು ವಿಸ್ತರಣೆ ಮಾಡ್ಕೊಳ್ಳೋಕ್ಕೆ ಆಚಾರ್ಯ ಮಧ್ವರು ಹೇಗೆ ಅದಕ್ಕೆ ಪ್ರೇರಕರಾದರು ಆಚಾರ್ಯರು ನಲವತ್ತು ಸೂಕ್ತಗಳಿಗೆ ಭಾಷೆ ಬರೆದಿದ್ದಾರೆ ಒಬ್ಬರು ಬುದ್ಧಿಜೀವಿಗಳು ಒಂದು ಲೇಖನ ಬರೋದ್ರು ಏನು ಅಂದರೆ ಆಚಾರ್ಯ ಮದ್ದರು ನಲವತ್ತು ಸೂಕ್ತಗಳಿಗೆ ಮಾತೃ ಭಾಷೆ ಬರ್ದು ಯಾಕೆಂದರೆ ನಲವತ್ತೊಂದನೇ ಅರ್ಥ ಅವರಿಗೆ ಗೊತ್ತಿರಲಿಲ್ಲ ಅಲ್ಲಿ ಎಷ್ಟು ಬಾಲಿಷವಾಗಿ ಮಾತಾಡ್ತಾರೆ ಬುದ್ಧಿಜೀವಿಗಳು ಅಂತ ಹೇಳೋದು ಇವರು ನಲವತ್ತು ಸೂಕ್ತ ಬರೆಯುವಾಗ ಅದಕ್ಕೆ ಒಂದು ದೊಡ್ಡ ಇಂಟ್ರೊಡಕ್ಷನ್ ಬರೆದಿದ್ದಾರೆ ಭೂಮಿಕೆ ಋಗ್ಭಾಷ್ಯ ಭೂಮಿಕೆ ಆ ಭೂಮಿಕೆಯಲ್ಲಿ ವೇದಗಳಲ್ಲಿ ಹೇಗೆ ಶಬ್ದಗಳು ಬದಲಾಗ್ತವೆ ಹೇಗೆ ಹೊಸ ಅರ್ಥಗಳು ಹುಟ್ಟುತ್ತವೆ ಅದು ಒಂಥರದಿಂದ ನೀವು ಮುಂದೆ ಬರತಕ್ಕ ಅನೇಕ ಶಬ್ದಗಳಿಗೆ ಆ ನಲವತ್ತು ಸೂತೆಯಲ್ಲಿ ಅವರು ವಿವರಣೆ ಕೊಟ್ಟುಬಿಟ್ಟಿದ್ದಾರೆ ಆ ಹಿನ್ನೆಲೆ ತಗೊಂಡು ನಾವು ಯಾವ ಸೂತ್ರಕ್ಕೂ ಅರ್ಥ ಬರಿಬೋದು ಹಾಗಾಗಿ ನನಗೆ ಆಚಾರ್ಯರು ರಘುಭಾಷ್ಯದ ಇಂಟ್ರೊಡಕ್ಷನ್ನು ಮತ್ತು ಈಗ ಉದಾಹರಣೆಗೆ ಎಷ್ಟೋ ಕಡೆ ಜೋಕ್ ಅಂತ ಒಂದು ಶಬ್ದ ಜ್ಯೋಕ್ ಚ ಸೂರ್ಯಂ ಶೇನು ಜೋಕ್ ಅಂದರೆ ನಿರಂತರ ಏನೇನೋ ಅರ್ಥ ಬರೀತಾರೆ ಆಚಾರ್ಯ ಬರೆದ್ರು ಜ್ಯೋಕ್ ಅಂದರೆ ಜ್ಯೋತಿಸ್ಸು ಅಂತ ಅರ್ಥ ಅಂದರೆ ಅವರದ್ದೇ ಆದ ಒಂದು ಅರ್ಥ ಇದೆ ಅದನ್ನು ಹಿಡ್ಕೊಂಡು ನಾವು ಮುಂದೆ ಒದರಿಸಿ ಭಾಳ ಸುಲಭದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಗೈಡ್ಲೈನ್ಸ್ ಅವರು ಕೊಟ್ಟಿದ್ದಾರೆ ಆಚಾರಿ ಮದ್ವರು ತೋರಿಸಿದ ಅರ್ಥಗಳನ್ನು ಮತ್ತು ವೇದಕ್ಕೆ ವೇದ ಸೂಕ್ತಗಳಿಗೆ ಹೇಗೆ ಅರ್ಥಗಳನ್ನು ಹೇಳಬೇಕು ಅಂತ ಒಂದು ಮಾರ್ಗದರ್ಶನ ಮಾಡಿಕೊಟ್ಟದನ್ನು ಮತ್ತು ಮಹಾಭಾರತ ತತ್ವನಿರ್ಣಯದಲ್ಲೇ ಅವರು ದಶಾವತಾರಗಳಿಗೆ ಇರುವಂಥ ಸಾಂಕೇತಿಕವಾದ ಅರ್ಥಗಳನ್ನು ಮತ್ತು ರಾಮಕಥೆಯನ್ನು ಕೃಷ್ಣ ಕಥೆಯನ್ನು ಈ ಎಲ್ಲ ಕಥೆಗಳ ಸ್ವರೂಪಗಳನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಮತ್ಸ್ಯಾವತಾರದ ಕಥೆ ಹೇಗಿದೆ ಒಂದು ಅದರಲ್ಲಿ ಮನುಶಾಸ್ತ್ರ ಹೇಗಿದೆ ನಾವು ಕ ಒಂದು ಸಮುದ್ರ ಮಥನ ಅಂತ ಅನ್ನೋದು ಒಂದು ಕಥೆ ಇದೆ ಆದರೆ ಸಮುದ್ರ ಮಥನವನ್ನು ಮನುಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಹೇಗಾದರೂ ನಮಗೆ ಈ ಕಾಲಕ್ಕೂ ಸಂಭಾವನೆಯಾಗಿದೆ ನಮ್ಮ ನಡುವೆ ನಡೀತಾ ಇದೆ ಅಂತ ಅನ್ನೋದನ್ನು ಹೇಳ್ತಾ ಯಾಜ್ಞಿಕ ಪರವಾದ ಅರ್ಥವನ್ನು ವೇದಗಳಿಗೆ ಹೇಳ್ತಾ ಇದ್ದಾಗ ಅದನ್ನು ಆಧ್ಯಾತ್ಮಿಕ ಅರ್ಥ ಅದರ ಪ್ರಮುಖವಾದದ್ದು ಅಂತ ಹೇಳಿ ನಾದಕ್ಕೂ ಒಂದು ಪ್ರಾಧಾನ್ಯತೆ ಇದೆ ಅನ್ನೋದನ್ನು ಮತ್ತು ನಾದದ ಮೂಲಕವೇ ಅದನ್ನು ತಿಳಿಬೇಕು ಅನ್ನುವ ಹಿನ್ನೆಲೆಯನ್ನು ವಿಸ್ತಾರವಾಗಿ ಆಚಾರ್ಯ ಮಧ್ವರು ತೋರಿಸಿದ ಬೆಳಕಿನಲ್ಲಿ ಆಚಾರ್ಯ ಬನ್ನಂಜಿಯವರು ಆ ಬೆಳಕನ್ನು ಒಂದು ದೊಡ್ಡ ದೊಂದಿ ಅದರ ಬೆಳಕನ್ನು ಹೊತ್ಕೊಂಡು ಅದನ್ನು ನಡ್ಕೊಂಡು ನಡ್ಕೊಂಡು ಇವತ್ತು ನಮ್ಮ ಜೊತೆಗೆ ಅವರು ಈ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂಥ ಅಂಥ ಒಂದು ದೊಡ್ಡ ಸೌಭಾಗ್ಯ ನಮಗೆ ಈಗ ಕೇಳುವ ಸೌಭಾಗ್ಯ ಕಾಣುವ ಸೌಭಾಗ್ಯ ಆಚಾರ್ಯ ಮಧ್ವರ ನಾವು ನೋಡಿಲ್ಲ ಆದರೆ ಆಚಾರ್ಯ ಮಧ್ವರ ಇನ್ನೊಂದು ರೂಪವಾಗಿ ನಮಗೆ ಇವ ನಮ್ಮ ಮುಂದೆಗಡೆ ಆಚಾರ್ಯ ಬಲಂಜಿಯವರು ಕೂತ್ಕೊಂಡಿದ್ದಾರೆ ಅಷ್ಟು ವಿಚಾರಗಳನ್ನು ಅವರು ಆಚಾರಿ ಬನಂಜಿಯವರ ಮೂಲಕವೇ ಮಧ್ವರು ಹೇಳ್ತಾ ಇದ್ದಾರೆ ಅಂತ ನನಗಂತೂ ಭಾಸ ಆಗುತ್ತೆ ಅದು ಸತ್ಯ ಕೂಡ ನಿಮಗೆ ನಮಸ್ಕಾರ ನಮಸ್ತೆ